ನೋಡಿ ಮಾವ ನೀವು ನನ್ನ ಕಟ್ಕ ಅನ್ಕೊಂಡಿರಬಹುದು ಆದರೆ ವಿಚಾರ ಹಾಗಲ್ಲ ಮಾಳವಿಕ ನನ್ನ ಜೊತೆಲಿ ಇದ್ದಿದ್ರೆ 50 ಲಕ್ಷ ಪೆನಾಲ್ಟಿ ಬಿದ್ಬಿಡ್ತಾ ಇತ್ತು ಅದಕ್ಕೆ ದೂರ ಇದ್ದ ನಾಟಕ ಆಡೋಣ ಅಂದೆ ಅಷ್ಟಕ್ಕೆ ಸಿಟ್ ಮಾಡ್ಕೊಂಡು ಓಡ್ ಬಂದು ಬಿಡಿದಾಳೆ ಇನ್ನು ಯಾವತ್ತೂ ವಾಪಸ್ ಬರಲ್ಲ ಅಂತಾಳೆ ಈಗ ಸದ್ಯಕ್ಕೆ ಅರೇಂಜ್ಮೆಂಟ್ ಅಷ್ಟೇ ನನ್ನ ಕಷ್ಟ ಸರಿ ಹೋಗೋವರೆಗೂ ಆಮೇಲೆ ಇಬ್ಬರು ಒಟ್ಟಿಗೆ ಇರ್ತೀವಿ ಅವ ಇದನ್ನೆಲ್ಲ ಅವಳಿಗೆ ಎಕ್ಸ್ಪ್ಲೇನ್ ಮಾಡಿ ಗಂಡ ಹೆಂಡತಿ ಪರ್ಮನೆಂಟ್ ಆಗಿ ದೂರದರೆ ಸರಿನಾ ಗಂಡ ಹೆಂಡತಿ ಹತ್ತತ್ರ ಇದ್ದರೆ ಒಳ್ಳೆಯದು ದೂರ ದೂರ ಇದ್ದರೆ ಒಳ್ಳೆಯದು ಅನ್ನೋದು ನನಗೆ ಇನ್ನೂ ಅರ್ಥ ಆಗಿಲ್ಲ ನಾನು ಅವಳಿಗೆ ಹೇಗೆ ಹೇಳಲಿ ಮಾವ ಅವಳು ಸಿಟ್ ಮಾಡ್ಕೊಂಡ್ರೆ ನೀ ಬುದ್ಧಿ ಹೇಳಬೇಕು ಇನ್ನು ಯಾರು ಹೇಳ್ತಾರೆ ಸರಿ ಅವಳು ಎಲ್ಲಾದರೂ ಹಾಳಾಗಿ ಹೋಗಲಿ ಮಗುನಾದ ಕರ್ಕೊಂಡ್ಬಂದು ಮನೆಗೆ ಬಿಡಲಿ ಮಗು ನೋಡದೆ ಅಮ್ಮ ತುಂಬ ಅಪ್ಸೆಟ್ ಆಗಿದ್ದಾರೆ ಹೇಳಿ ನೋಡ್ತೀನಿ ದುಡ್ಡು ತಗೊಳ್ಳಿ 10,000 ರೂಪಾಯಿ ಇದೆ ಯಾಕಿದು ನನಗೆ ಅರ್ಥ ಆಗ್ತಿಲ್ಲ ಮಾಡಲಿಕ್ಕೆ ಸಾಕಬೇಕಾದ್ದು ನನ್ನ ಧರ್ಮ ಅವಳು ಖರ್ಚಿಗೆ ಬೇಕಲ್ಲ ಅವಳು ಕೆಲಸ ಇಲ್ಲ ಇದನ್ನು ಕೊಡ್ತೀನಿ ಅಂದರೆ ಹಾಗೆ ಓಡ್ ಬಂದಿದ್ದಾಳೆ ಜಮಾ ಮಾಡಿಕೊಂಡು ಇಟ್ಕೊಳ್ಳಿ ಬೇಡಿ ನನಗೊಂದು ಥರ ಆಗುತ್ತೆ ಇತ್ತೀಚೆಗೆ ನಮ್ಮನೆಲ್ಲ ಸಂಪಾದನೆ ಚೆನ್ನಾಗಿದೆ ಹೇಳಿದ್ನಲ್ಲ ಮಾವ ನಿಮ್ಮ ಸಂಪಾದನೆಯಲ್ಲಿ ನನ್ನ ಹೆಂಡತಿ ಬದುಕಬೇಕಾಗಿಲ್ಲ ಅವಳು ನನ್ನ ಹೆಂಡತಿ ನಾನು ಕೊಡ್ತಾ ಇದ್ದೀನಿ ಇಟ್ಕೊಳ್ಳಿ ಹಾಂ ಕೊಡ್ತೀನಿ ಸರಿ ಬರ್ತೀನಿ ನಾನು ಸಾಯಂಕಾಲ ಪರಿಚಿತ ರೆಡಿ ಆಗಿರಬೇಕು ನಾನು ಕರ್ಕೊಂಡು ಹೋಗ್ತಾ ಇದ್ದೇನೆ ಅವನ್ನ ತಲಹಾಟ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಹಾ ಹಾ ಹೇಳ್ತೀನಿ ತಗೋ ಆಟ ಆಡ್ಕೋ ನಾನು ಒಳಗಿರ್ತೀನಿ ಪರೀಕ್ಷಿತ್ ಡ್ಯಾಡಿ ಹೇಯ್ ಯಾಕೆ ನಾನು ಬಿಟ್ಟು ಬಂದೆ ನಾನು ಬರಲಿಲ್ಲ ಅಮ್ಮನೇ ನನ್ನ ಕರ್ಕೊಂಡು ಬಂದ್ರು ನಾನು ಬಿಟ್ಟು ಬರಬೇಕಾಗಿತ್ತು ಅಜ್ಜಿ ಆವಾಗಲೂ ನನ್ನ ಕೇಳ್ತಾನೇ ಇರುತ್ತೆ ಯಾಕೆ ಹೀಗೆ ಮಾಡ್ತೆ ನಾನು ಬೇಡವ ನಿಂಗೆ ಬೇಕು ಮತ್ತೆ ಯಾಕೆ ಬಿಟ್ಟು ಬಂದೆ ನಂಗೆ ಅಮ್ಮನೂ ಬೇಕು ನೀನೂ ಬೇಕು ಯಾವಾಗ ಬಂದ್ರಿ ಈಗ ತಾನೇ ಬಂದೆ ಪರೀಕ್ಷಿತ್ ತಗೋ ಚಾಕ್ಲೇಟ್ ಚಾಕ್ಲೇಟ್ ಜಾಸ್ತಿ ಕೊಡಬೇಡಿ ಮಗುಗೆ ಹಲ್ಲಿಗೆ ಒಳ್ಳೇದಲ್ಲ ನೋಡು ನೀನು ಎಲ್ಲದಕ್ಕೂ ಅಡ್ಡ ಬರಬೇಡ ನನ್ನ ಮಗುಗೆ ಚಾಕ್ಲೇಟ್ ಕೊಡೋಷ್ಟು ಹಕ್ಕಿಲ್ವ ನನಗೆ ಹಕ್ಕಿನ ಬಗ್ಗೆ ಯಾರು ಹೇಳ್ತಾ ಇದ್ದಾರೆ ಯಾಕೆ ಹಾಗೆ ಮಾತಾಡ್ತಾ ಇದ್ದೀರಿ ಮಗುನ ನನ್ನ ವಿರುದ್ಧ ಎತ್ತ ಕಟ್ತಾ ಇದ್ದೆ ನೀನು ನಾನು ಎಲ್ಲಿ ಎತ್ತ ಕಟ್ತಾ ಇದ್ದೀನಿ ಅಲ್ಲಿ ನೋಡಿದ್ರೆ ಶರ್ಮಿಳಾ ಎತ್ತ ಕಟ್ಟಿದ್ಯಾ ಇಲ್ಲಿ ನೋಡಿದ್ರೆ ಮಗು ಎತ್ತ ಕಟ್ಟಿದ್ಯಾ ಚಾಕ್ಲೇಟ್ ಕೊಡಬಾರ್ದಾ ನಾನು ಸರಿ ನಿಮಗೆ ಸಂತೋಷ ಆಗೋದಾದ್ರೆ ಕೊಡಿ ತಗೊಳ್ಳ ಚಾಕ್ಲೇಟ್ ನಂಗೆ ಬೇಡ ಹಲ್ಲ ಹಾಳಾಗುತ್ತೆ ಸರಿ ಕಂಠಪಾಠ ಮಾಡ್ಸಿದ್ಯಾ ಹಾಳಾಗಿ ಹೋಗು ನಾನೇ ತಿಂತೀನಿ ನೀ ತಿನ್ನಬೇಡ ಏ ಪರೀಕ್ಷಿತ್ ಬೇಡ ಅನ್ನಬಾರ್ದು ಇಸ್ಕೋ ಡ್ಯಾಡಿ ಪ್ರೀತಿಯಿಂದ ಕೊಡ್ತಾ ಇದ್ದಾರಲ್ವಾ ಕೊಡಿ ಡ್ಯಾಡಿ ನಾನು ಒಳಗಿರ್ತೀನಿ ಬನ್ನಿ ಯಾಕೋ ನಾನು ಚಾಕ್ಲೇಟ್ ಕೊಡ್ರೆ ತಿನ್ನೋದಿಲ್ಲ ಅಂತೀಯಾ ಸಾರಿ ಡ್ಯಾಡಿ ನಮ್ಮ ಬೇಜಾರು ಮಾಡ್ಕೊಂತಾರೆ ಅಂತ ಆ ಥರ ಹೇಳಿದೆ ಅಮ್ಮ ಹೇಳ್ಕೊಟ್ಲಾ ಏನು ಕೊಟ್ರು ತಿನ್ನಬಾರ್ದು ಅಂತ ಇಲ್ಲ ಡ್ಯಾಡಿ ನಿಂಗೆ ಶರ್ಮಿಳಾ ಆಂಟಿ ಜೊತೆ ಮದುವೆ ಆಯ್ತಾ ನಿಂಗೆ ಶರ್ಮಿಳಾ ಆಂಟಿ ಜೊತೆ ಮದುವೆ ಆಯ್ತಾ ಅಂದೆ ಯಾರು ಹೇಳಿದ್ರು ಇದೆಲ್ಲ ನಿಮ್ಮ ಅಮ್ಮನ ಅಲ್ಲ ಅಜ್ಜಿ ವಾಸುದೇವ್ ತಾತ ಹತ್ರ ಹೇಳ್ತಾ ಇದ್ರು
ಮಾಳವಿಕಾ ಮನೆ ಬಿಟ್ಟೋದ ಮೇಲೆ ಶರ್ಮಿಳಾ ಜೊತೆ ಮದುವೆ ಮಾಡ್ಸೋಣ ಅಂತ ಹೇಳ್ತಾ ಇದ್ರು. ಯಾಕಪ್ಪ ಅಮ್ಮ ಇದ್ದಾಳೆ ಶರ್ಮಿಳಾ ಆಂಟಿ ಜೊತೆ ಏನಕ್ಕೆ ಮದುವೆ ಆಗಬೇಕು? ಹ್ಮ್ ತಗೋ ಆಡ್ಕೋ ಹೋಗು. ಹ್ಮ್ ತಗೊಳ್ಳಿ. ಏನಿದು? ನಮ್ಮ ತಂದೆ ಹತ್ರ ದುಡ್ಡು ಕೊಟ್ಟಿದ್ರಂತಲ್ಲ, ಯಾಕೆ ಬಸ್ ಕೊಡ್ತಾ ಇದೀಯಾ? ನನ್ನ ಜೀವನಕ್ಕೆ ನಾನು ಸಂಪಾದಿಸ್ಕೊಳ್ಳೋಕೆ ನಂಗೆ ಗೊತ್ತು. ತಗೊಳ್ಳಿ. ಓ ಬಂದಿದ್ರಂತೆ. ಹ್ಞೂ ನೀನೇನು ಮನೆ ನೋಡೋದಕ್ಕೆ ಹೋಗಿದ್ದಂತೆ? ಹ್ಞೂ ಆದರೆ ಯೋಚನೆ ಬಿಟ್ಬಿಟ್ಟೆ. ಯಾಕೆ? ನಾನು ಶರ್ಮಿಳನ ಹತ್ರ ಅಡ್ವಾನ್ಸ್ಗೆ ದುಡ್ಡು ಕೇಳಿದ್ದೆ, ಆದರೆ ನೀವು ದೊಡ್ಡ ಬುದ್ಧಿ ತೋರಿಸಿದ್ದೀರಲ್ಲ, ಅವಳಿಗೆ ದುಡ್ಡು ಕೊಡಬೇಡ ಅಂತ ಹೇಳಿ. ಅದು ನಿಂಗೆ ಹೇಳ್ಬಿಟ್ಲ? ಅವಳು ಹೇಳಬಾರ್ದಾಗಿತ್ತು. ಇಟ್ಸ್ ವೆರಿ ಇಂಡೀಸೆಂಟ್ ಆಫ್ ಹರ್. ಅವಳನ್ನು ಯಾಕೆ ಇಂಡೀಸೆಂಟ್ ಅಂತೀರಿ? ಪಾಪ ಇದ್ದಿದ್ದನ್ನು ಹೇಳಿದ್ಲು. ನಾನು ಯಾಕೆ ಅವಳಿಗೆ ದುಡ್ಡು ಕೊಡಬಾರ್ದು ಅಂತ ಗೊತ್ತಾ? ನಿಂಗೆ ದುಡ್ಡು ಕೊಟ್ಟರೆ ನೀನು ಬೇರೆ ಮನೆ ಮಾಡ್ತೀಯ, ನೀನು ಬೇರೆ ಮನೆ ಮಾಡಿದ್ರೆ ನನ್ನ ಜೊತೆ ಬರೋದಕ್ಕೆ ನಿಮಗೆ ಸ್ವಾಭಿಮಾನ ಅಡ್ಡ ಬರುತ್ತೆ. ಇವತ್ತಲ್ಲ ನಾಳೆ ನೀನು ನನ್ನ ಜೊತೆ ವಾಪಸ್ ಬರಬೇಕು. ಅದಕ್ಕೆ ನನಗೆ ವಾಪಸ್ ಬರೋ ಉದ್ದೇಶನೇ ಇಲ್ಲ. ಮಾಡಬೇಕಾ ನಂಗೆ ರೇಗಿಸ್ಬೇಡ. ಒಂದು ಸಂತೋಷದ ವಿಚಾರ ಹೇಳಕ್ಕೆ ಬಂದಿದ್ದೀನಿ. ನನ್ನ ಮೂಡೇ ಕಾಲ್ ಮಾಡ್ತೀಯಾ? ಸಾರಿ, ನಿಮ್ಮ ಮೂಡ್ ಕೆಡಿಸೋದಕ್ಕೆಲ್ಲ ನಾನು ಹಾಗೆ ಹೇಳಿದ್ದು. ನೀವೇ ಮನೆ ವಿಚಾರ ಎತ್ತಿದ್ರಿ, ಹೇಳಿ ಏನು ಸಂತೋಷದ ವಿಚಾರ? ಸದಾನಂದ 50 ಲಕ್ಷ ಪೆನಾಲ್ಟಿ ಹಾಕಿದ್ನಲ್ಲ, ಅದನ್ನು ವಜಾ ಮಾಡಿದ್ದೇನೆ. ಇವತ್ತು ನಿನಗೆ ಸಂತೋಷ ಆಗಲಿಲ್ವಾ? ದುಡ್ಡಿನ ವಿಚಾರಕ್ಕೆ ಸಂತೋಷ ಅನ್ನೋದು ಸಬ್ಜೆಕ್ಟಿವ್. ಅಷ್ಟು ದುಡ್ಡು ಹೇಗೆ ಅನ್ಸೋದು ಅಂತ ನಂಗೆ ಯೋಚನೆ ಆಗಿಬಿಟ್ಟಿತ್ತು. ಸೂಯಿಸೈಡ್ ತನಕ ಹೋಗಿತ್ತು ಮನಸ್ಸು. ನಿಮ್ಮ ಮನಸ್ಸು ತುಂಬ ವೀಕು ಕೃಷ್ಣ. ಮನಸ್ಸು ಸ್ಟ್ರಾಂಗ್ ಆಗಿದ್ರು 50 ಲಕ್ಷ ಹೊಂದಿಸೋಕ್ಕಾಗಲ್ಲ. 50 ಲಕ್ಷ ಇಲ್ಲದೆ ಇದ್ರೂ ಬದುಕ್ತೀನಿ ಅನ್ನೋ ಧೈರ್ಯ ಬೇಕು, ಅದಕ್ಕೆ ಸ್ಟ್ರಾಂಗ್ ಆಗಿರೋದು ಅನ್ನೋದು. ನಾವು ಹೀಗೆ ಮಾತಿಗೆ ಮಾತು ಬೆಳೆಸ್ತಾ ಹೋದರೆ ಸಂಬಂಧ ಕೆಟ್ಟೋಗುತ್ತೆ. ಕೆಟ್ಟು ಹೋಗೋದಕ್ಕೇನು ಉಳಿದಿಲ್ಲ. ನೋಡು ನಿಮ್ಮ ಕೋಪ ಬಂದಿದ್ದೆ ನಂಗೆ ಗೊತ್ತು, ಆದರೆ ಸ್ವಲ್ಪ ದಿನ ತಡ್ಕೋ. ಸದಾನಂದ್ಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ಆಮೇಲೆ ಇಬ್ಬರು ಒಟ್ಟಿಗೆ ಹಾಯಾಗಿರ್ಬೋದು. ಆ ವಿಚಾರ ಹೇಳೋಣ ಅಂತಲೇ ನಾನು ಇಲ್ಲಿಗೆ ಬಂದಿದ್ದು. ಆವತ್ತೇ ನಾನು ನಿಮಗೆ ಹೇಳಿದ್ದು ಅರ್ಥ ಆಗಿಲ್ಲ ಅನಿಸುತ್ತೆ. ನಾಟಕದ ಸಂಬಂಧ ನನಗೆ ಬೇಡ. ಸದಾನಂದ ಇದ್ರೆಷ್ಟು ಹೋದ್ರೆಷ್ಟು. ಕನ್ನಡಿ ಒಡೆದು ಹೋಯ್ತು. ಅಂದ್ರೆ ಒಡೆದು ಹೋದ ಕನ್ನಡಿ ನಾ ಮತ್ತೆ ಕೂಡ್ಸೋಕ್ಕಾಗಲ್ಲ. ನಾವಿಬ್ರು ಒಟ್ಟಾಗಿದ್ದ ಕಾಲ ಮುಗ್ದೋಯ್ತು ಕೃಷ್ಣ. ಇದೇ ನಿಮ್ಮ ಕೊನೆ ತೀರ್ಮಾನನ? ಹೌದು. ಸರಿ, ಹಾಗಾದ್ರೆ ಪರೀಕ್ಷೆನ ಕಳಿಸು, ನಾನು ಕರ್ಕೊಂಡು ಹೋಗ್ತೇನೆ. ಸಾರಿ ಕೃಷ್ಣ, ಪರೀಕ್ಷಿತ್ ನನಗೆ ಬೇಕು. ಪರೀಕ್ಷಿತ್ ನೋಡಿದೆ ಅಮ್ಮ ಒದ್ದಾಡ್ತಾ ಇದ್ದಾಳೆ, ನಿನ್ನೆಯಿಂದ ಜ್ವರ ಬಂದು ಮಲಗಿದ್ದಾಳೆ. ಅದಕ್ಕೆ ನಾನು ಏನು ಮಾಡೋಕ್ಕಾಗಲ್ಲ. ಪರೀಕ್ಷಿತ್ ನನ್ನ ಮಗ, ಡು ಯು ಅಂಡರ್ಸ್ಟ್ಯಾಂಡ್? ತಮಗೆ ಮಾತ್ರ ಅಲ್ಲ, ಪರೀಕ್ಷಿತ್ ನನಗೂ ಮಗ. ಹ್ಯಾಕ್ ಸಾಕ್ತೀಯ ಅವನ್ನ? ಹೇಗೆ ಅಂದ್ರೆ? ನೀನು ದುಡ್ಡಿಲ್ಲದೆ ಕಷ್ಟಪಡ್ತಾ ಇದೀಯಾ?
ತಾಯಿಗೆ ಮಗ ಯಾವತ್ತೂ ಕಷ್ಟ ಆಗೋದಿಲ್ಲ. ಆದರೆ ನನ್ನ ಮಗನಿಗೆ ಕಷ್ಟ ಆಗುತ್ತೆ. ನಿಮ್ಮ ಮಗನಿಗೆ ಕಷ್ಟ ಆಗೋದಿಕ್ಕೆ ನಾನು ಬಿಡೋದಿಲ್ಲ. ಇಂಥ ವಾತಾವರಣದಲ್ಲಿ ನನ್ನ ಮಗ ಬೆಳೆಯೋದು ನನಗೆ ಇಷ್ಟ ಇಲ್ಲ. ಇಂಥ ವಾತಾವರಣ ಅಂದರೆ ಇಂಥ ಕೊಳಕ ವಾತಾವರಣದಲ್ಲಿ ನೋಡಿ ಆ ಥರ ಮಾತಾಡಬೇಡಿ. ನಮಗೆ ಬಡತನ ಇರಬಹುದು. ಕೊಳಕ ವಾತಾವರಣ ಏನು ಬಂತು? ದುಡ್ಡು ವಾತಾವರಣನ ಚೆನ್ನಾಗಿ ಮಾಡಲ್ಲ. ನಾನು ದುಡ್ಡಿನ ವಿಚಾರ ಹೇಳ್ತಾ ಇಲ್ಲ. ಮೂರು ಹೊತ್ತು ಕುಡಿತಾ ಕೂತಿರೋ ನಿಮ್ಮಪ್ಪ, ಕೆಲಸ ಇಲ್ಲದೆ ಅಲೆ ತರೋ ನಿಮ್ಮಣ್ಣ, ಜೈಲಲ್ಲಿ ಕೂತಿರೋ ತಂಗಿ ಗಂಡ, ಗಂಡನ ಬಿಟ್ಟು ಕೂತಿರೋ ನೀನು, ಬಹಳ ಚೆನ್ನಾಗಿದೆ ವಾತಾವರಣ ಮಗ ಬೆಳೆಯೋದಕ್ಕೆ. ಕೃಷ್ಣ, ನನ್ನ ಸಹನೆಯನ್ನು ಕೇಳಿಸ್ಬೇಡಿ. ನಾನು ಕೆಲವು ಮಾತುಗಳನ್ನ ಹೇಳಿದ್ರೆ ನಿಮಗೆ ಕೋಪ ಬರುತ್ತೆ. ಮಾತಾಡೋ ನೋಡೋಣ, ಮಾತಾಡಕ್ಕೆ ಏನಿದೆ ನಿಮಗೆ? ನೋಡಿ, ಕುಡಿಯೋ ನಮ್ಮ ತಂದೆಗೆ ಪ್ರಾಮಾಣಿಕತೆ ಇದೆ, ಎದೆ ಒಳಗೆ ಸತ್ಯ ಇದೆ. ಮನುಷ್ಯತ್ವ ದುಡ್ಡು ಎರಡರಲ್ಲಿ ಆಯ್ಕೆ ಬಂದಾಗ ಮನುಷ್ಯತ್ವನ ಆರಿಸ್ಕೋತಾರೆ. ನಿಮ್ಮ ಥರ ದುಡ್ಡನ್ನಲ್ಲ, ನಿಮ್ಮ ಥರ ನಾಟಕನಲ್ಲ. ನಿಮ್ಮ ತಂದೆ ವಿಚಾರ ಹೇಳ, ನಾಯ್ಡು ಕೊಲೆ ಮಾಡಿಸಿದ್ದು ಯಾರು ಅಂತ ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಮಗು ಬೆಳೆಯೋದಕ್ಕೆ ಕೊಲೆ ಮಾಡಿಸಿದವ್ರ ವಾತಾವರಣ ಒಳ್ಳೇದಾ, ಎದೆಯಲ್ಲಿ ಸತ್ಯ ಇಟ್ಕೊಂಡಿರೋ ವಾತಾವರಣ ಒಳ್ಳೇದಾ ಹೇಳಿ. ಇನ್ನು ಮಾತು ಬೆಳೆಸಿ ಪ್ರಯೋಜನ ಇಲ್ಲ. ನಿನ್ನ ಕಡೆ ತೀರ್ಮಾನ ಏನು ಹೇಳು. ಏನು ಕಡೆ ತೀರ್ಮಾನ? ಈಗ ಮಗನ ಕಳಿಸ್ತೀಯೋ ಇಲ್ವೋ? ಕಳಿಸೋಕ್ಕಾಗಲ್ಲ. ನಾನು ಕಿತ್ಕೊಂಡು ಹೋದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಪೊಲೀಸ್? ಪೊಲೀಸ್ ಕಂಪ್ಲೇಂಟಾ ಮಾಡಬೇಕಾ? ನಾನು ಆ ಮಗುವಿನ ತಂದೆ ಹೇಳಿದ್ನಲ್ಲ, ನಾನು ಮಗುವಿನ ತಾಯಿ. ಯಾಕೆ ಯಾಕೆ ನೀವೆಲ್ಲ ನನ್ನ ಸೇರಿ ಹೀಗೆ ಪೀಡಿಸ್ತಾ ಇದ್ದೀರಾ? ನಿಂಗೆ ನಿನ್ನ ಹೋರಾಟದ ನಂಬಿಕೆ ಇದೆ, ನಿನ್ನ ಆದರ್ಶದ ನಂಬಿಕೆ ಇದೆ, ನನಗೆ ಯಾವುದೂ ಇಲ್ಲ. ಮನುಷ್ಯರು ಮಾತ್ರ ಆಸೆ. ನಾನು ಒಬ್ಬಂಟಿ ಆಗಿಬಿಟ್ಟಿದ್ದೀನಿ ಮಾಳವಿಕ. ಸ್ನೇಹಿತರಿಲ್ಲ, ಅಪ್ಪ ಇಲ್ಲ, ಮಗ ಇಲ್ಲ, ನೀನು ಇದ್ದೂ ಇಲ್ಲ. ಆ ಶರ್ಮಿಳ ಫ್ರೆಂಡ್ ಥರ ಇದ್ಲು, ಅವಳನ್ನು ದೂರ ಮಾಡ್ತಾ ಇದೀಯ. ನಾನು ಯಾತಕ್ಕೂ ಬದುಕಿರಬೇಕು? ನಾನು ಹುಚ್ಚ ಆಸ್ಪತ್ರೆ ಸೇರಿಬಿಡ್ತೀನಿ ಅಷ್ಟೆ. ಸಮಾಧಾನ ಮಾಡಿಕೊಡಿ ಕೃಷ್ಣ. ಇನ್ನು 15 ದಿವಸ ಬಿಟ್ಟು ಬರ್ತೀನಿ. ಮಗುನ ಕಳಿಸೋದ್ರ ಬಗ್ಗೆ ಯೋಚನೆ ಮಾಡು. ಬರ್ತೀನಿ. ಪೂಜೆಗೆ ಹೋಗಿ ಬರ್ತೀನಿ. ಊಟಕ್ಕೆ ಮನೆಗೆ ಬರ್ತೀರಲ್ವೇ? ಪೂಜೆ ಆದಮೇಲೆ ಪ್ರಸಾದದ ಕಾರ್ಯಕ್ರಮ ಇದೆ, ಅದನ್ನು ಮುಗಿಸ್ಕೊಂಡು ಬರ್ತೀನಿ. ಊಟಕ್ಕೆ ಕಾಯಬೇಡಿ. ಸ್ವಲ್ಪ ಕುಡಿಯಕ್ಕೆ ನೀರು ಕೊಡು. ಶಾರದಾ, ಒಂದು ಲೋಟ ನೀರು ತಗೊಂಡು ಬರಮ್ಮ. ಏನೋ ಇದು,
ನಿನ್ನೆ ಬೆಳಗ್ಗೆ ಹೋದೋ ನೀ ಈಗ ಬರ್ತಾ ಇದೆಯಲ್ಲ ಶ್ರೀಲಕ್ಷ್ಮಿ ನೋಡೋಣ ಅಂತ ಡೈರೆಕ್ಟರ್ ಮನೆಗೆ ಎರಡು ಸರಿ ಹೋದೆ ಅಟ್ಟದಕ್ಕಾಗಲೇ ಶೂಟಿಂಗ್ ಹೊರಟೋಗಿದ್ಲು ರಾತ್ರಿಯಲ್ಲಿದ್ದೆ ಬಸ್ ಸ್ಟ್ಯಾಂಡ್ನಲ್ಲೇ ಉಳ್ಕೊಂಡಿದ್ದೆ ಊರಿಗೆ ಯಾಕಪ್ಪ ಹೋಗಲಿಲ್ಲ ಇನ್ನೊಂದು ಸರಿ ಬೆಳಿಗ್ಗೆ ಶ್ರೀಲಕ್ಷ್ಮಿ ನೋಡ್ಕೊಂಡು ಹೋದ್ರಾಯ್ತು ಅಂತ ಉಳ್ಕೊಂಡೆ ಬೆಳಿಗ್ಗೆ ಹೋಗಿದ್ದೆ ಆದರೆ ಅಷ್ಟೊತ್ತಕ್ಕಾಗಲೇ ಶೂಟಿಂಗ್ ಹೊರಟೋಗಿದ್ಲು ನೀ ಹುಡುಕೊಂಬಂದಿದ್ದಿ ಅಂತ ಅವಳಿಗೆ ಗೊತ್ತಾಯ್ತೋ ಇಲ್ವೋ ನಾನು ಶ್ರೀಲಕ್ಷ್ಮಿ ಮಾವ ಅಂತ ಎಷ್ಟು ಸರಿ ಹೇಳಿದ್ರು ಮನೆ ಕೆಲಸದವರು ನಂಬ್ತಾನೆ ಇಲ್ಲ ಗೇಟ್ ಒಳಗಡೆನೂ ಬಿಟ್ಕೋತಿಲ್ಲ ಹೀಗೆ ನಿಂತಿದ್ರೆ ನಾಯಿ ಚೂ ಬಿಟ್ಬಿಡ್ತೀನಿ ಅಂತ ಹೆದರಿಸಿದ್ರು ನೀ ಈ ವೇಷದಲ್ಲಿ ಹೋದರೆ ಇನ್ನೇನು ಮಾಡ್ತಾರೆ ಹೇಳು ರಾತ್ರಿ ಊಟಕ್ಕೇನು ಮಾಡಿದೆ ಮಾಡ್ದೋ ಇಲ್ವೋ ನನ್ನ ಹತ್ರ ಎರಡು ರೂಪಾಯಿ ಇತ್ತು ಒಂದು ಬಂದು ತಿಂದು ನೀರು ಕುಡಿದೆ ಅಯ್ಯೋ ಪಾಪಿ ಊಟ ಮಾಡ್ಕೊಂಡು ಹೋಗು ಅಂತ ಇನ್ನಿಲ್ದಾಗ ಹೇಳಿದ್ದೀನಿ ಇಡೀ ದಿನ ಹಸ್ಕೊಂಡಿದ್ಯಾ ಹೇಳು ಊಟ ಮಾಡುವಂತೆ ಶಾರದಾ ಎಲೆ ಹಾಕಮ್ಮ ಅಕ್ಕ ಅದು ಅದು ಇಲ್ಲ ಇದು ಇಲ್ಲ ಸುಮ್ಮನೆ ಎದ್ದು ಕೈಕಾಲು ತೊಳ್ಕೊ ನನಗೆ ಹೊಟ್ಟೆ ಉರಿಸ್ಬೇಡ ಒಡ ಹುಟ್ಟಿದವನು ಅಂತ ಇರೋನಬ್ಬ ಇವನು ನೋಡಿದ್ರೆ ಹೀಗೆ ಬಾವೆಲ್ಲಿ ಹೋದ್ರು ಪೂಜೆ ಮಾಡ್ಸೋಕೆ ಹೋಗಿದ್ದಾರೆ ಮಧ್ಯಾಹ್ನ ಊಟಕ್ಕೆ ಬರಲ್ಲ ಅಂತ ಹೇಳಿದ್ರು ನೀನು ನೆಮ್ಮದಿಯಾಗಿ ಊಟ ಮಾಡು ಸಾಕು ಬಿಡಕ್ಕ ಚೆನ್ನಾಗಿ ಊಟ ಮಾಡೋ ನೆನ್ನೆ ಎಲ್ಲ ಉಪವಾಸ ಇದೆಯಾ ಕಮಲೋ ಮಾಯಾ ಮೃಗ ಮಾಯಾ ಮೃಗ ಮಾಯಾ ಮೃಗವೇ